ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಶಿವರಾಜ್ ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ನೋಡಮನಿ ಗುಬ್ಬಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಗೋಸಲ ಚನ್ನಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವು ನಿನ್ನೆ ಸಂಜೆ ದೇವಸ್ಥಾನದ ಪ್ರಧಾನ ಅರ್ಚಕ ರಾಜೇಶ್ ಅವರ ನೇತೃತ್ವದಲ್ಲಿ ಧ್ವಜಾರೋಹಣದ ಮೂಲಕ ಆರಂಭವಾಯಿತು ಇದರ ಒಂದು ವರದಿ ಇದೆ ನೋಡ್ಕೊಂಬನಿ ಧ್ವಜಾರೋಹಣದ ಅಂಗವಾಗಿ ಸ್ವಾಮಿಯವರಿಗೆ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಲಾಗಿದ್ದು ಪುಣ್ಯ ವಿಧಿ ವಿಧಾನಗಳ ಜೊತೆಗೆ ಆಗಮಿಕರಿಂದ ವೇದ ಪಠಣವು ಜರುಗಿತು ದೇವಾಲಯದ ಗರುಡ ಕಂಬಕ್ಕೆ ಪೂಜೆಯನ್ನು ನೆರವೇರಿಸುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಸಿಕ್ಕಿತು ಇದೇ ಮೊದಲ ಬಾರಿಗೆ ಗುಬ್ಬಿಯಪ್ಪ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾಲೂಕಿನ ಮುಜರಾಯಿ ದೇವಾಲಯಗಳ ಅರ್ಚಕರು ಆಗಮಿಕರು ನೌಕರರ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವು ಪ್ರದರ್ಶನವಾಯಿತು ಆಗಮಿಕರು ಅರ್ಚಕರು ಒಂದೆಡೆ ಒಟ್ಟಾಗಿ ಸೇರಿ ನಾಟಕ ಪ್ರದರ್ಶನ ನೀಡಿದ ಬಗ್ಗೆ ಕಲಾ ರಸಿಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಈ ನಾಟಕ ಪ್ರದರ್ಶನವನ್ನು ನೋಡಲೆಂದೇ ಮಂಡ್ಯ ಮೈಸೂರು ಬೆಂಗಳೂರು ವಿವಿಧ ಕಡೆಗಳಿಂದ ಕಲಾ ರಸಿಕರು ಆಗಮಿಸಿ ಕಲಾಭಿಮಾನಿಗಳಿಗೆ ಇನ್ನಷ್ಟು ಕಲಾಸಕ್ತಿಯನ್ನು ಹೆಚ್ಚಿಸಿದ್ದಾರೆ ಮುಗಿದ ಮೇಲೆ ಈ ಮಾನವನ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಬದುಕುಳಿಯುವರು ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಅಸೀಮ ಧ್ವಂಸ ರೂಪಿಣಿ ಪ್ರಭು ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಿ ತಮಗೆ ಇರುವ ನಾಟಕದ ಅಭಿರುಚಿಯನ್ನು ತೋರಿಸಲು ಮುಜರಾಯಿ ದೇವಾಲಯ ಆಗಮಿಕರು ಅರ್ಚಕರು ಹಾಗೂ ನೌಕರರ ಹಿತರಕ್ಷಣಾ ವೇದಿಕೆಯು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವ ಬಗ್ಗೆ ಭಾರಿ ಪ್ರಶಂಸೆಗೆ ಭಾಜನವಾಗಿದೆ ಇದೇ ರೀತಿ ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಪೌರಾಣಿಕ ನಾಟಕ ಪ್ರದರ್ಶನ ನೀಡುವ ಮೂಲಕ ಪೌರಾಣಿಕ ಕಲೆಯು ನಶಿಸಿ ಹೋಗದೆ ಮುಂದಿನ ಪೀಳಿಗೆಗೂ ಮುಂದುವರಿಯಬೇಕಿದೆ ಈಗಿನ ಕಾಲದಲ್ಲಿ ಧಾರಾವಾಹಿ ಸಿನಿಮಾಗಳಿಗೆ ಮಾರು ಹೋಗಿ ಪೌರಾಣಿಕ ನಾಟಕ ಹಾಗೂ ರಂಗಭೂಮಿ ನಾಟಕಗಳು ಮಾಯವಾಗಿಯೇ ಬಿಟ್ಟಿತು ಎನ್ನುವ ಸಂದರ್ಭದಲ್ಲಿ ಯುವ ಪೀಳಿಗೆಯು ಹೆಚ್ಚೆತ್ತು ಕಲೆಯ ಕಡೆ ಆಸಕ್ತಿ ಮೂಡುವಂತ ಸನ್ನಿವೇಶ ಉಂಟಾಗಿದೆ ಕಾಲಾಯ ತಸ್ಮೈ ನಮಃ ಎಂಬುವಂತೆ ಮತ್ತೆ ರಂಗಭೂಮಿ ಪೌರಾಣಿಕ ಸಾಮಾಜಿಕ ನಾಟಕಗಳ ಜೊತೆಗೆ ಕಲೆ ಸಂಸ್ಕೃತಿಗೆ ಮಾರು ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿರುವುದು ಕಲಾಸಕ್ತರಲ್ಲಿ ಹರ್ಷ ಉಂಟಾಗಿರುವ ಜೊತೆಗೆ ಕಲಾಭಿಮಾನಿಗಳ ಸಂಖ್ಯೆ ಹೆಚ್ಚಾಗುವಂತೆ ಮೂಡಿಬಂದಿದೆ ಇದೇ ಮಾರ್ಚ್ 13ರ ಭಾನುವಾರ ಗುಬ್ಬಿಯಪ್ಪ ಮಹಾರಥೋತ್ಸವವು ತೇರುಬೀದಿಯಲ್ಲಿ ಭಕ್ತಾದಿಗಳಿಂದ ನೆರವೇರಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಜಾತ್ರಾ ಮಹೋತ್ಸವಕ್ಕೆ ಮೆರುಗು ತರುವಂತೆ ತಾಲೂಕು ಆಡಳಿತವು ಮನವಿ ಮಾಡಿದೆ ನರಸಿಂಹಮೂರ್ತಿ ಅಮೋಕ್ ಟಿವಿ ಗುಬ್ಬಿ ಬಡವರ ಹಸಿವನ್ನು ನೀಗಿಸುವ ನಿಟ್ಟಿನಲ್ಲಿ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಹಸಿದವರಿಗೆ ಅನ್ನ ಕಾರ್ಯಕ್ರಮದಡಿ ಎಬಿಡಿ ಗ್ರೂಪ್ನ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ರಾಜೀವಗೌಡ ಅವರಿಂದ ಉಚಿತ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು ತಾಲೂಕಿನ ಸಾದಲಿ ಹೋಬಳಿಯ ಎಸ್ ದೇವಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಾದ ಎಸ್ ದೇವಗನಹಳ್ಳಿ ಎಸ್ ಗುಂಡ್ಲಹಳ್ಳಿ ಸೋಣಗಾನಹಳ್ಳಿ ಎರ್ರನಾಗೇನಹಳ್ಳಿ ವರದಗಾನಹಳ್ಳಿ ನಿಲುವರಾತಹಳ್ಳಿ ಗ್ರಾಮಗಳಲ್ಲಿ ಪ್ರತಿ ಮನೆ ಮನೆಗೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ 2000ಕ್ಕೂ ಅಧಿಕ ಉಚಿತ ದಿನಸಿ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡಲಾಯಿತು
ಎಸ್ ದೇವಗನಹಳ್ಳಿ ಗ್ರಾಮಸ್ಥರು ಕಲಾತಂಡಗಳೊಂದಿಗೆ ತೆರೆದ ವಾಹನದಲ್ಲಿ ಪುಷ್ಪಮಾಲೆ ಹಾಕಿ ರಾಜೀವ್ ಗೌಡ ಮತ್ತು ಧರ್ಮಪತ್ನಿ ಸಹನಾ ರಾಜೀವ್ ಗೌಡ ಅವರನ್ನ ಅದ್ಧೂರಿಯಾಗಿ ಸ್ವಾಗತ ಕೋರಿ ಬರಮಾಡಿಕೊಂಡರು. ಕ್ರೇನ್ ಮೂಲಕ ಬೃಹತ್ ಗಾತ್ರದ ಸೇಬಿನ ಹಾರ ಹಾಕಿದ ಗ್ರಾಮಸ್ಥರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೋವಿಡ್ ಸಂಕಷ್ಟದ ಅವಧಿಯಲ್ಲಿ ಕ್ಷೇತ್ರದ ಬಡವರ ಹಸಿವು ನೀಗಲು ಬಡವರ ನೆರವಿಗೆ ಬಂದಿರುವ ರಾಜೀವ್ ಗೌಡರು ನಿರಂತರವಾಗಿ ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಜನಸೇವಕರಾಗಿ ಮುಂದುವರಿಯುತ್ತಿದ್ದಾರೆ. 1,00,000 ದಿನಸಿ ಕಿಟ್ ವಿತರಿಸುವ ಗುರಿ ಹೊಂದಿದ್ದು ತಾಲೂಕಿನಲ್ಲಿ 28 ಗ್ರಾಮ ಪಂಚಾಯಿತಿಗಳ ಪೈಕಿ ಈಗಾಗಲೇ 16 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ 60,000ಕ್ಕೂ ಅಧಿಕ ದಿನಸಿ ಕಿಟ್ಗಳು ವಿತರಿಸಿದ್ದಾರೆ. ಮುಂದಿನ ಚುನಾವಣೆಗೆ ಏನ್ ಈ ಭಾಗದಲ್ಲಿ ನಮ್ ಕಡೆಯಿಂದ ಏನ್ ಇವಾಗ ಹೇಳ್ತಿದ್ರು ನಮ್ ಯುವಕರೆಲ್ಲ ಇಲ್ಲ ನಿಂತು ಇಲ್ಲೆಲ್ಲ ನೀವು ನಿಲ್ಬೇಕು ಮಾಡ್ಬೇಕು ಅಂತ ಖಂಡಿತ ನೀವುಗಳೆಲ್ಲರೂ ಸಹಕರಿಸಿದ್ರೆ ಖಂಡಿತ ಅದು ಕೂಡ ಆಗತ್ತೆ. ಏನೇ ಆಗ್ಲಿ ನಮ್ ಉಸಿರ ತನಕ ಶಿಡ್ಲಘಟ್ಟ ಕ್ಷೇತ್ರ ನಾವ್ ಎಲ್ಲೂ ಬಿಟ್ಟಂತೂ ಆಚೆ ಹೋಗಲ್ಲ. ನಮ್ ಕಾಲಕ್ಕೆ ಏನ್ ಮಾಡ್ಬೋದು ನಮ್ ಕೈ ಶಕ್ತಿ ಮೀರಿ ಏನ್ ಮಾಡ್ಬೋದು ಅಷ್ಟು ಕೆಲ್ಸಗಳು ನಾವ್ ಮಾಡಿ ತೋರಿಸ್ತೀವಿ. ಈಗ ಉದಾಹರಣೆ ಹೇಳ್ತಿದ್ದೀನಿ, ಈ ಕರೋನಾ ಕಷ್ಟ ಕಾಲದಲ್ಲಿ ಲಾಕ್ಡೌನ್ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಕಿಟ್ಟಿಗಳು ಕೊಟ್ಟು ಒಂದು ಕಷ್ಟದಲ್ಲಿರುವಂತಹ ಕುಟುಂಬಗಳಿಗೆ ಸಹಾಯ ಮಾಡೋಣ ಅಂತ ಬಂದ್ವಿ ಇಲ್ಲಿ. ಆ ಒಂದು ಕಿಟ್ಟಿಗಳು ಕೊಡುವಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ನಿಜವಾದ ಕಷ್ಟಗಳು ಏನು, ಈ ವಿಧಾನಸಭಾ ಕ್ಷೇತ್ರ ಏನ್ ಪರಿಸ್ಥಿತಿಯಲ್ಲಿದೆ ಅಂತ ಅಲ್ಲಿರುವಂತಹ ಜನಗಳು ಹೇಳ್ತಿದ್ರು. ಈಗಲೂ ಕೂಡ ಇಲ್ಲೊಬ್ರು ಹಿರಿಯರು ಹೇಳ್ತಿದ್ರು ಅಂತ ಬಾಡೇ ಪೈಂದ ಈ ಕಡ ಏಮನ ಚೇಯಲ್ಲಪ್ಪ ಏಮ ಚೇರ್ಸ್ಕೊಂಡಾವ್ ಮಂಚಿದ್ಕಾನಿ, ಮೇಮಂತ ಉಂಟಾಮು ಮೇಮಂತ ಜೊತೆ ಉಂಟಾಮ್ ಚೇಯಪ್ಪ ಮಂಚಿದ್ಕಾನಿ ಅಂತ ಇಲ್ಲೊಬ್ರು ದೊಡ್ಡವರು ಇವರು ಹೇಳ್ತಿದ್ರು ಪಾಪ ಅಲ್ಲಿ. ಹಾಗೆ ನಿಜವಾಗ್ಲೂ ಇಲ್ಲಿ ಈ ಭಾಗದಲ್ಲಿ ಕೆಲವು ಹಳ್ಳಿಗಳಿಗೆ ಹೋಗ್ಬೇಕು ಅಂತಂದ್ರೆ ಸರಿಯಾಗಿ ದಾರಿ ವ್ಯವಸ್ಥೆನೂ ಇಲ್ಲ, ಕುಡಿಯಕ್ ನೀರಿನ ವ್ಯವಸ್ಥೆನೂ ಇಲ್ಲ, ತುಂಬಾ ಕಷ್ಟದಲ್ಲಿದೆ. ಈ ವಿಧಾನಸಭಾ ಕ್ಷೇತ್ರ ಏನಾಗಿದೆ ಅಂದ್ರೆ ಬಹಳ ಹಿಂದುಳಿದಿದೆ, ಬೆಂಗಳೂರಿಂದ ಇದೇನು ತುಂಬಾನೇ ದೂರ ಇಲ್ಲ. ಇಲ್ಲಿಗೆ ಬರ್ಬೇಕು, ಇಲ್ಲಿ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಒಂಥರ ಹೆಂಗೆ ಅಂದ್ರೆ ಹೇಳಿದ್ರು ಲೆಕ್ಕಕ್ಕಿಲ್ದಂಗೆ ಆಗ್ಬಿಟ್ಟಿದೆ ಈ ವಿಧಾನಸಭಾ ಕ್ಷೇತ್ರ. ಖಂಡಿತ ಈ ವಿಧಾನಸಭಾ ಕ್ಷೇತ್ರ ಏನಿದೆ ಈ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಜನ ಏನು ಕಷ್ಟಗಳು ಅನುಭವಿಸಿದ್ದಾರೆ ಅದನ್ನೆಲ್ಲ ಆದಷ್ಟು ನಮ್ಮ ಕೈಯಲ್ಲಿ ಶಕ್ತಿ ಮೀರಿ ಈ ಒಂದು ವಿಧಾನಸಭಾ ಕ್ಷೇತ್ರನ ಮಾದರಿ ವಿಧಾನಸಭಾ ಕ್ಷೇತ್ರ ಮಾಡಿ ತೋರಿಸ್ತೀವಿ. ಅದಕ್ಕೆಲ್ಲ ನಿಮ್ಗಳ ಆಶೀರ್ವಾದ ಬೇಕು, ನೀವುಗಳೆಲ್ಲ ಆಶೀರ್ವಾದ ಕೂಡ ಮಾಡ್ತೀರಾ ಅಂತ ಕೂಡ ನಂಬಿದ್ದೀವಿ. ಏನಾಗುತ್ತೆ ಯಾರೇ ಆಗ್ಲಿ ನಮ್ಗೆ ನಿಮ್ಗೆ ಏನಿದೆ ಒಂದು ಕಷ್ಟನೋ ಇಲ್ಲಿರುವಂತ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಯಾರೋ ಬಂದು ಏನ್ ಹೇಳಿದ್ರು ನಮ್ ಕಿವಿಗೆ ಏನೇ ಹೇಳಿದ್ರು ಅಪ್ಪ ರಾಜೀವ್ಗೌಡ ಈ ಪಂಚಾಯಿಸ್ಕೊಂಡು ಅದು ಇದು ಇಲ್ಲೇದು ಇದೆಯಣ್ಣ ಆಚೆಯಣ್ಣ ಅಂತಂದ್ರೆ ಯಾರು ಮಾಡಲ್ಲ, ಅವ್ರ ಮನ್ಸು ಬರ್ಬೇಕು. ಜನಸಾಮಾನ್ಯರಲ್ಲಿ ಬೆರೆತು ಅತ್ಯಂತ ಸರಳತೆಯಿಂದ ಜನರೊಂದಿಗೆ ಬರೆಯುವ ಜನಸೇವಕ ಶಿಡ್ಲಘಟ್ಟದ ಕೊಡಗೈ ಮಹಾದಾನಿ ರಾಜೀವ್ ಗೌಡ ಅನೇಕ ಜನರ ಪರ ಕಾರ್ಯಕ್ರಮಗಳು ರೂಪಿಸಿಕೊಂಡು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ, ಉನ್ನತ ವ್ಯಾಸಂಗ ಮಾಡುತ್ತಿರುವ ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಪಾವತಿ ಮಾಡುತ್ತಾ ನಿಸ್ವಾರ್ಥ ಸೇವೆ ಮಾಡುತ್ತಿರುವ ರಾಜೀವ್ ಗೌಡರ ಕಾರ್ಯ ಶ್ಲಾಘನೀಯ. ಏನ್ ಕೆಲ್ಸ ಮಾಡ್ತಾ ಇದೆ, ಯಾರಪ್ಪ ಇವರು ಸುಮ್ನೆ ಬಂದು ಇಲ್ಲಿ ಏನ್ ಮಾಡ್ತಾ ಇದಾರೆ ಅನ್ನೋ ಪ್ರಶ್ನೆ ತಮ್ಮೆಲ್ರಿಗೂ ಮೂಡಿರ್ಬಹುದು. ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ತೆಲುಗು ಅಷ್ಟು ಚೆನ್ನಾಗಿ ನನಗೆ ಮಾತಾಡೋದಕ್ಕೆ ಬರೋಲ್ಲ. ಏನಿದು ABD ಸಂಸ್ಥೆ, ಏನಕ್ಕೆ ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ? ABD ಸಂಸ್ಥೆ ಅನ್ನೋದನ್ನ ಸ್ಥಾಪನೆ ಮಾಡಿದಂಥವರು ರಾಜೀವ್ ಗೌಡರು. ಜನಸೇವೆ ಅಥವಾ ಒಬ್ಬರು ಸೇವೆ ಮಾಡಬೇಕು ಅನ್ನೋ ಮನೋಭಾವದಲ್ಲಿ ಬೆಳೆದಿರುವಂಥ ಯುವಕ, ಕಷ್ಟದ ಅರಿವಿರುವಂಥ ಒಬ್ಬ ನಾಯಕ. ಕಷ್ಟ ಅಂದರೆ ಏನು, ಜೀವನ ಅಂದರೆ ಏನು ಅಂತ ಅತಿ ಚಿಕ್ಕ ವಯಸ್ಸಲ್ಲೇ ತಿಳಿದಿರುವಂಥ ಈ ನಾಯಕ ರಾಜೀವ್ ಗೌಡರು, ಅವರು ಪ್ರಾರಂಭಿಸಿದಂಥ ಸಂಸ್ಥೆನೇ ABD ಸಂಸ್ಥೆ. ಅವರು ಜನನಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ಸೇವಕ. ಒಂದು ಕ್ಷೇತ್ರದ ಅಭಿವೃದ್ಧಿ ಆಗಬೇಕಂತಂದ್ರೆ ಈ ಥರ ನಿಸ್ವಾರ್ಥವಾದ ಮನೋಭಾವ ಇರಬೇಕು. ಏನೀ ನಿಸ್ವಾರ್ಥ ಮನೋಭಾವ ಅಂದರೆ ತನಗೆ ತಾನೇ ಎಲ್ಲ ಮಾಡ್ಕೋಬೇಕು ಅನ್ನೋ ಇದಿಲ್ಲ, ತನ್ನ ಜೊತೆಯಲ್ಲಿ ಹಲವಾರು ಜನನ ಬೆಳೆಸಬೇಕು, ತನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಂತ ಮನಸ್ಥಿತಿ ಇರುವಂಥವ್ರು ನಮ್ಮ ರಾಜೀವ್ ಗೌಡರು. ಅದೇ ನಿಟ್ಟಿನಲ್ಲಿ ಅವರು ಶುರು ಮಾಡಿರುವಂಥದ್ದು ಈ ABD ಟ್ರಸ್ಟ್. ಈ ಸಂಸ್ಥೆ 4 ತರವಾದ ದಾನಗಳನ್ನು ಅತಿ ಹೆಚ್ಚಾಗಿ ನಂಬಿದೆ. ಪ್ರಮುಖವಾಗಿ ಅನ್ನದಾನ, ಅದರಲ್ಲಿ ನಾವು ಹಸಿದವರಿಗೆ ಅನ್ನ ಅಂತ ಕೊಡ್ತಾ ಇದ್ದೀವಿ. ಆರೋಗ್ಯ ದಾನದ ಅಡಿಯಲ್ಲಿ ನಾವು ಅನೇಕ ಆರೋಗ್ಯ ಶಿಬಿರಗಳನ್ನು ಆಯೋಜಿಸ್ತಾ ಇದ್ದೀವಿ. ಹಾಗೂ ಉಚಿತವಾಗಿ ಔಷಧಿಗಳು ಯಾರಿಗಾದ್ರೂ ತುಂಬ ಕಷ್ಟ ಇದ್ದಂಥವ್ರಿಗೆ ಔಷಧಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲಿ ನಾವು 10 ಆಂಬ್ಯುಲೆನ್ಸ್ಗಳನ್ನು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಲೋಕಾರ್ಪಣೆ ಮಾಡಿದ್ದೀವಿ. ಏನಕ್ಕೆ ಈ ಆಂಬ್ಯುಲೆನ್ಸ್ಗಳು, ಯಾವ ಟೈಮಲ್ಲಿ ಯಾರಿಗೆ ಏನು ತುರ್ತಾಗಿ ಬೇಕಾಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಮನೇಲಿ ಏನೋ ಒಂದು ಹೆರಿಗೆ ಸಮಸ್ಯೆ ಇರುತ್ತೆ, ಎಲ್ಲೋ ಚಿಂತಾಮಣಿಗೆ ಕರ್ಕೊಂಡು ಹೋಗ್ಬೇಕು ಅಥವಾ ಇನ್ನೆಲ್ಲೋ ಕರ್ಕೊಂಡು ಹೋಗ್ಬೇಕು,
ಆಗ ನಮ್ ಸಂಸ್ಥೆ ಕೊಡುವಂತ ಒಂದು ನಂಬರ್ ನೀವು ಕಾಲ್ ಮಾಡಿದ್ರೆ ಯಾವುದೇ ತರವಾದ ಶುಲ್ಕ ಅವ್ರು ತಗೊಳ್ಳಲ್ಲ ನಿಮ್ಮಿಂದ. ನೀವು ಹೇಳಿರುವಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಇವಾಗ ಗಾರ್ಮೆಂಟ್ ಇರ್ಬೋದು ಅಥವಾ ಇನ್ನೊಂದು ಫ್ಯಾಕ್ಟ್ರಿ ಇರ್ಬೋದು ತರಬೇಕು, ಇದೆಲ್ಲ ಯಾವಾಗ ಸಾಧ್ಯ? ನಿಮ್ಮೆಲ್ಲರ ಪ್ರೀತಿ ಗಳಿಸಿದಾಗ ಮಾತ್ರ ನಾನು ಸಾಧ್ಯ. ನೀವೆಲ್ಲ ನಮ್ಮ ಜೊತೆಯಲ್ಲಿ ಇದ್ದೀವಿ, ನೀವು ನಮಗೆ ಸಾಥ್ ಕೊಡ್ತೀರಾ ಅಂತಂದ್ರೆ ಖಂಡಿತವಾಗಿ ಉದ್ಯೋಗ ಅಭಿಯಾನ ಯಶಸ್ವಿಗೊಳಿಸೇ ಗೊಳಿಸ್ತೀವಿ. ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಇದ್ರೆ, ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಮಗೆ ಸಾಕು. ತಾಯಿ ಋಣನ, ಈ ಭೂಮಿ ತಾಯಿ ಋಣನ ತೀರಿಸೋ ಅಂತ ಅವಕಾಶ ನೀವುಗಳು ಮಾಡಿಕೊಡ್ಬೇಕು ನಮ್ಗೆ ಈ ಸಲ ಅಂತ ನಾನು ಕಳಕಳಿಯಾಗಿ ಕೇಳ್ಕೊಂತಾ ಇದ್ದೀನಮ್ಮ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿಸುವ ಭರವಸೆ, ಕೊನೆ ಉಸಿರು ಇರುವವರೆಗೂ ಜೀವನ ಪೂರ್ತಿ ಜನರ ಸೇವೆ ಮಾಡುತ್ತೇನೆ ಎಂದರು. ಕೊಟ್ಟಿರುವ ಮಾತಿನಂತೆ ಕ್ಷೇತ್ರದ ಜನರಿಗೆ ಸಹಾಯ ಹಸ್ತ ಚಾಚುತ್ತಾ ಜನಸೇವೆ ಮಾಡುವ ಮೂಲಕ ಜನರ ಪ್ರೀತಿ ವಿಶ್ವಾಸ ಗಳಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಮುಂಚೂಣಿಯಲ್ಲಿರುವ ರಾಜೀವ್ ಗೌಡರಿಗೆ ಕ್ಷೇತ್ರದಲ್ಲಿ ದಿನೇ ದಿನೇ ಜನ ಬೆಂಬಲ ಜೋರಾಗಿದೆ. ಇದೇ ವೇಳೆ ಅಂಗವಿಕಲರಿಗೆ ವೇದಿಕೆಯಲ್ಲಿ ಸಹಾಯಧನ ವಿತರಣೆ ಮಾಡಿದರು. ಇತ್ತೀಚೆಗೆ ಹೃದಯಾಘಾತದಿಂದ ತಂದೆಯನ್ನ ಕಳೆದುಕೊಂಡಿರುವ ಕುಟುಂಬಕ್ಕೆ ಅಂತ್ಯ ಸಂಸ್ಕಾರ ನೆರವೇರಿಸಲು 10,000 ಆರ್ಥಿಕ ನೆರವು ನೀಡಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕೆಲವು ದಿನಗಳ ಹಿಂದೆ ಪ್ರಾರಂಭವಾಗಿರುವ ರಾಗಿ ಖರೀದಿ ಕೇಂದ್ರದಿಂದ ರಾಗಿ ಖರೀದಿಸಲು ನಡೆದಿರುವ ರೈತರ ನೋಂದಣಿ ಪಾರದರ್ಶಕವಾಗಿಲ್ಲವೆಂದು ಆರೋಪಿಸಿ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಮಯದಲ್ಲಿ ಮಾತನಾಡಿದ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಸಮಿತಿ ಸದಸ್ಯ ಆಂಜಿನಪ್ಪ, ರಾಜ್ಯದಲ್ಲಿ 2021-22 ಸಾಲಿನಲ್ಲಿ ರೈತರು ಬೆಳೆದಿರುವ ರಾಗಿಯನ್ನ ಬೆಂಬಲ ಬೆಲೆಯಿಂದ ಖರೀದಿಸಲು ಸರ್ಕಾರದ ರಾಗಿ ಖರೀದಿ ಕೇಂದ್ರದಿಂದ ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ. ಜನವರಿಯಲ್ಲಿ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಳಿಯವರು 25 ದಿನಗಳ ಕಾಲ ನೋಂದಣಿ ಮಾಡಿದ್ದು, ತಮಗೆ ಬೇಕಾದವರ ಹಾಗೂ ಮಧ್ಯವರ್ತಿಗಳ ಹೆಸರು ನೋಂದಾಯಿಸಿ ಉಳಿದ ರೈತರು ಬಂದಾಗ ಸರ್ವರ್ ಬ್ಯುಸಿ, ನೆಟ್ವರ್ಕ್ ಇಲ್ಲ ಎಂಬ ಸಬೂಬು ಹೇಳಿ ವಾಪಸ್ ಕಳುಹಿಸುತ್ತಿದ್ದಾರೆ. ತಹಸೀಲ್ದಾರ್ ತಾಲೂಕು ಕಚೇರಿ ಗುಡಿಬಂಡೆರವರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ವಿಷಯ ರಾಗಿ ಖರೀದಿ ಕೇಂದ್ರದಲ್ಲಿ ಎಲ್ಲ ರೈತರು ಬೆಳೆದಿರುವ ರಾಗಿಯನ್ನು ಖರೀದಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ 2021 ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದಿರುವ ರಾಗಿಯನ್ನು ರಾಜ್ಯ ಸರ್ಕಾರ ಪರವಾಗಿ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಳಿಯವರು ರೈತರಿಂದ ಕೇವಲ ಬೆರಳಿನಲ್ಲಿ ರೈತರಿಂದ ಮಾತ್ರ ನೋಂದಣಿ ಕಾರ್ಯ ನಡೆಸಿದ್ದು, ಉಳಿದ ಎಲ್ಲ ನೋಂದಣಿಯನ್ನು ರೈತರ ಹೆಸರುಗಳನ್ನೇ ಹೇಳಿಕೊಂಡು ಮಧ್ಯವರ್ತಿಗಳೊಂದಿಗೆ ಶಾಮೀಲಾಗಿ ಮಧ್ಯವರ್ತಿಗಳಿಗೆ ನೋಂದಣಿ ಮಾಡಿರುತ್ತಾರೆ. ಜನವರಿ ತಿಂಗಳಿನಲ್ಲಿ ಪ್ರಾರಂಭಗೊಂಡ ನೋಂದಣಿ ಕಾರ್ಯವು ಜನವರಿ ತಿಂಗಳಲ್ಲೇ 25 ತಾರೀಕುವರೆಗೂ ನಡೆಸಿರುತ್ತಾರೆ. ಈ 25 ದಿನಗಳಲ್ಲಿ ಸದರಿ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಳಿ ಸಿಬ್ಬಂದಿಯವರು ನೋಂದಣಿ ಮಾಡಿಕೊಂಡು ಬಂದ ರೈತರಿಗೆ ನೆಟ್ವರ್ಕ್ ಸಮಸ್ಯೆಯನ್ನು ಹೇಳಿ ನೋಂದಣಿ ಮಾಡಿಕೊಂಡಿರುವುದಿಲ್ಲ. ನಂತರ ದಿನಗಳಲ್ಲಿ ರೈತರು ನೋಂದಣಿ ಮಾಡಿಸಲು ಹೋದಾಗ ನಮ್ಮ ರಾಜ್ಯ ನೀಡಿರುವ ಶೇಕಡಾವಾರು ರಾಗಿ ಖರೀದಿ ಮುಗಿದಿರುತ್ತದೆ ಎಂದು ರೈತರಿಗೆ ಹೇಳುತ್ತಿರುತ್ತಾರೆ. ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ಇತರೆ ಜಿಲ್ಲೆಗಳಲ್ಲಿ ರೈತರು ರಾಗಿಯನ್ನು ಯಥೇಚ್ಛವಾಗಿ ಬೆಳೆದಿದ್ದು, ಈ ಭಾಗದ ರೈತರು ರಾಗಿ ಖರೀದಿ ಕೇಂದ್ರಗಳಲ್ಲಿ 5% ಸಹ ನೋಂದಣಿ ಮಾಡುತ್ತಿರುವುದಿಲ್ಲ. ಆದ್ದರಿಂದ ರಾಗಿ ಖರೀದಿ ಕೇಂದ್ರದಲ್ಲಿ ರಾಗಿ ಖರೀದಿ ನೋಂದಣಿಯನ್ನು ಪ್ರಾರಂಭ ಮಾಡಬೇಕೆಂದು ಮತ್ತು ಪಾಣಿಯಲ್ಲಿ ರಾಗಿ ಎಂದು ಬರದೇ ಇದ್ದರೂ ಸಹ ರಾಗಿ ಖರೀದಿ ಕೇಂದ್ರದಲ್ಲಿ ರಾಗಿ ಖರೀದಿಸಬೇಕೆಂದು ಈ ಮೂಲಕ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ವತಿಯಿಂದ ಗುಡಿಬಂಡೆ ತಾಲೂಕು ಘಟಕ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದೆ. 25 ದಿನಗಳ ನಂತರ ರಾಗಿ ಖರೀದಿ ನೋಂದಣಿ ಕೋಟಾ ಮುಗಿದಿದೆ. ಈಗ ನೋಂದಣಿ ಸಾಧ್ಯವಿಲ್ಲವೆನ್ನುತ್ತಿದ್ದಾರೆ. ಹೆಚ್ಚು ರಾಗಿ ಬೆಳೆದಿರುವ 90% ರೈತರು ರಾಗಿ ಮಾರಾಟ ಮಾಡಲಾರದೆ ಹತಾಶರಾಗಿದ್ದಾರೆ. ಈ ಕೂಡಲೇ ಸರ್ಕಾರ ಉಳಿದ ರೈತರ ನೋಂದಣಿ ಪ್ರಾರಂಭಿಸಲು ಆದೇಶ ನೀಡಬೇಕು ಹೀಗೆಂದು ಆಗ್ರಹಿಸಿದರು. ಈ ಕುರಿತು ಮನವಿ ಪತ್ರವನ್ನು ಗುಡಿಬಂಡೆ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಅವರಿಗೆ ಸಲ್ಲಿಸಲಾಯಿತು. ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಸಾರ್ವಜನಿಕರು, ನಿಜವಾಗ್ಲೂ ಈಗ ರಾಗಿ ಖರೀದಿ ಬಗ್ಗೆ ಈಗಾಗಲೇ 378 ನೋಂದಣಿ ರೈತರ ನೋಂದಣಿ ಸಂಖ್ಯೆ ಆಗಿದೆ. ಇದರ ವಿಚಾರವಾಗಿ ಮೀಡಿಯೇಟ್ಸ್ ಮಧ್ಯವರ್ತಿಗಳಿಗೆ ಯಾವುದೇ ಥರ ಅವಕಾಶ ಕೊಡೋದಿಲ್ಲ. ಒಂದು ವೇಳೆ ಏನಾದರೂ ಆಗಿದ್ದಲ್ಲಿ ಅವ್ರ ಮೇಲೆ ಕ್ರಮಗೊಳಿಸಲು ನಾವು ತಾಲೂಕಾಡಳಿತ ಬದ್ಧರಾಗುತ್ತೆ. ಹಾಗೂ ತಾವು ಏನು ಬೇಡಿಕೆ ಕೊಟ್ಟರು ಮತ್ತೊಮ್ಮೆ ಈಗ ಏನು ಆಪ್ ಓಪನ್ ಆಗಬೇಕಿದೆ ಅದು ಆಪ್ ಓಪನ್ ಮಾಡಲಿಕ್ಕೆ ಮನೆ ಜಿಲ್ಲಾಧಿಕಾರಿಗಳ ಮೂಲಕ ನಾನು ಸರ್ಕಾರ ಸಲ್ಲಿಸುತ್ತೇನೆ. ಯಾಕಂದರೆ ಒಳ್ಳೆ ಕಾರ್ಯಕ್ರಮ ಸರ್ಕಾರ ಒಳ್ಳೆ ಮಹತ್ವಾಕಾಂಕ್ಷಿ ಯೋಜನೆ ಆಗಿದ್ದು ಎಲ್ಲ ರೈತ ಬಾಂಧವರಿಗೆ ಇದು ಸರಿಪಡಿಸ್ಕೋಬೇಕಂತ ಹೇಳ್ತಾ ಮತ್ತೊಮ್ಮೆ ತಮ್ಮ ಏನು ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡ್ ಯಶಸ್ವಿಯಾಗಿ ಸಫಲ ಆಗಬೇಕಂತ ಹೇಳ್ತಾ. ಈ ಸಮಯದಲ್ಲಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಸಮಿತಿ ಸದಸ್ಯ ಅಂಜಿನಪ್ಪ, ಪದಾಧಿಕಾರಿಗಳಾದ ಮಂಜುನಾಥ ಗುಪ್ತ, ಎ ನಾಗರಾಜ್, ಬೀರೇಶ್ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಇಂದು ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಪಕ್ಷದ ಹಿಂದುಳಿದ ವರ್ಗಗಳ ಕಾರ್ಯದರ್ಶಿ ಪಿ ನಾರಾಯಣ್ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವನ್ನು ಬಲಪಡಿಸುವ ಅಗತ್ಯತೆ ಹೆಚ್ಚಾಗಿದೆ. ಕೆಲವೊಂದು ಕಾರಣಗಳಿಂದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿದ್ದು ಶೀಘ್ರದಲ್ಲಿ ಎಲ್ಲ ಸರಿ ಹೋಗಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷವನ್ನು ಗ್ರಾಮೀಣ ಮಟ್ಟದಿಂದ ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತನಾಗುತ್ತೇನೆ. ಈಗಾಗಲೇ ಕ್ಷೇತ್ರದಲ್ಲಿನ ಸಮಸ್ಯೆಗಳನ್ನು ಕುರಿತು ಮಾಹಿತಿ ಪಡೆದುಕೊಂಡಿದ್ದೇನೆ ಎಂದರು. ಹಿಂದುಳಿದ ವರ್ಗಗಳ ಬೇಗ ಜೆಡಿಎಸ್ ಮಾಧ್ಯಮ ಮಿಚ್ಚವರಿಗೂ ಗುಡಿಬಂಡೆ ತಾಲೂಕು ಮುಖಂಡರಿಗೂ ಹಾಗೂ ಗುಡಿಬಂಡೆ ಬಾಗೇಪಲ್ಲಿ ಮುಖಂಡರುಗಳಿಗೂ ಕ್ಷೇತ್ರಕ್ಕೂ ಗುಡಿಬಂಡೆ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಎಲ್ರಿಗೂ ನಮಸ್ಕಾರ. ಸರ್, ಇಲ್ಲಿ ಬಿ ಫಾರ್ಮ್ ಆಗಿದೆ ಅದಾಗಿದೆ ಅನ್ನೋದಕ್ಕಿಂತ ನಾವು ಕೆಲಸ ಮಾಡೋಣ. ಬಿ ಫಾರಂ ಕೊಡೋದು ಆಯ್ಕೆ ಮಾಡಿಬಿಟ್ಟಿದ್ದು, ನಾವು ಒಂದು ಕಾರ್ಯಕರ್ತನಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದೀವಿ ಸರ್. ಜನಗಳ ಸೇವೆ ಮಾಡೋದಕ್ಕೆ, ಜನಗಳ ಕುಂದುಕೊರತೆ ಕೇಳೋದಕ್ಕೆ ಜೆ ಡಿ ಎಸ್ ಮುಖಂಡರು, ಜೆ ಡಿ ಎಸ್ ಕಾರ್ಯಕರ್ತರುಗಳು ಏನು ಸಮಸ್ಯೆ ಇದೆ ಆ ಸಮಸ್ಯೆನ ಆಲಿಸಕ್ಕೆ ಬಂದಿದ್ದೀವಿ, ಕೆಲಸ ಮಾಡಕ್ಕೆ ಬಂದಿದ್ದೀವಿ, ಅವ್ರ ಕಷ್ಟ ಸುಖನ ನೋಡಕ್ಕೆ ಬಂದಿದ್ದೀವಿ, ನಮ್ಮ ಕೈಲಾಗಿ ಸೇವೆ ಮಾಡ್ತೀವಿ ಸರ್. ಮತ್ತೆ ಕೇಳ್ಬೋದು ಸರ್, ಬಳಿಕ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಜೆಡಿಎಸ್ ಪಕ್ಷದ ಕೆಲ ಮುಖಂಡರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿದೆ. ಯಾರೇ ಕ್ಷೇತ್ರಕ್ಕೆ ಬಂದರೂ ಸ್ಥಳೀಯ ಕಾರ್ಯಕರ್ತರನ್ನ ಪರಿಗಣನೆಗೆ ತೆಗೆದುಕೊಂಡು ಕೆಲಸ ಮಾಡಬೇಕಿದೆ. ಆದರೆ ಕೆಲ ನಾಯಕರು ನಮ್ಮನ್ನು ಕಡೆಗಣಿಸಿದ್ದು ಸರಿಯಲ್ಲ. ಇನ್ನು ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿದ್ದು ಪಕ್ಷದಿಂದ ಯಾರೇ ವ್ಯಕ್ತಿಯನ್ನು ಚುನಾವಣೆಗೆ ಕಳಿಸಿದರೆ ಅವರ ಪರವಾಗಿ ಕೆಲಸ ಮಾಡುತ್ತೇನೆ ಎಂದರು. ಅವರು ಏನು ಹಿರಿಯರ, ನಮ್ಮ ಹಿರಿಯರಾದಂಥ ಕುಮಾರಣ್ಣ ಅವರಿರ್ಬೋದು, ದೇವೇಗೌಡರು ಒಂದು ಆಶಯದ ಮೇಲೆ ಅವ್ರು ಬಂದಿದ್ದಾರೆ. ಏನಂದರೆ ಇಲ್ಲಿ ಪಕ್ಷ ಸಂಘಟನೆ ಆಗಿಲ್ಲ, ಇನ್ನೊಬ್ಬ ನಾಯಕರು ಇರ್ಬೋದು, ಅವ್ರ ಮುಖಾಂತರ ಯಾವ ಥರ ಪಕ್ಷ ಸಂಘಟನೆ ಆಗ್ತಾಯಿದೆ ಏನನ್ನೋದು ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಅವರು ನಾಯಕರು ತಗೊಂಡಿದ್ದಾರೆ. ಯಾವ ಥರ ಇಲ್ಲಿ ಪಕ್ಷ ಬೆಳವಣಿಗೆ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಇದೆ. ಆ ಮಾಹಿತಿ ಮೇಲೆ ಅವರು ಇನ್ನೊಬ್ಬ ನಾಯಕರನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅಂತ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ಯಾರೇ ಬರ್ಬೋದು, ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಕ್ಷೇತ್ರ ಬೇರು ಮಟ್ಟದಿಂದ ಕಾರ್ಯಕರ್ತರನ್ನ ಜನರನ್ನ ಒಲೈಸ್ಬೇಕು ಅಂತ ನಾಯಕರು ಬರಬೇಕು. ಯಾರೇ ಆಗಲಿ, ಯಾರನ್ನೂ ಕಡೆಗಣಿಸುವಂಥ ನಾಯಕರು ಇರಬಾರ್ದು ಅನ್ನೋ ಮಟ್ಟಕ್ಕೆ ನಾವು ಅವ್ರಿಗೆ ತಿಳಿಸಿದ್ದೀವಿ. ನೀವು ಬನ್ನಿ, ಪಕ್ಷಕ್ಕೆ ಕೆಲಸ ಮಾಡಿ, ಪಕ್ಷ ಇಲ್ಲಿ ಬೆಳವಣಿಗೆ ಆಗಲಿ, ಪಕ್ಷ ಒಂದು ಅಸ್ತಿತ್ವಕ್ಕೆ ಬಂದರೆ ನಿಮಗೊಂದು ನಾಳೆ ಟಿಕೆಟ್ ದೊರೆಯೋದು ದೊರೆಯದೇ ಇರೋದು ನಿಮ್ಗೆ ಸಂಬಂಧಿಸಿತ್ತು. ನೀವು ಕೆಲಸದ ಮೇಲೆ ನಿಮ್ಮ ಅವ್ರು ಏನು ಇವಾಗ ಅವ್ರು ಕೆಲಸ ಮಾಡ್ತಾರೆ, ಪಕ್ಷ ಏನು ಪಕ್ಷ ಸಂಘಟನೆ ಮಾಡಿ ಇಲ್ಲಿ ಪಕ್ಷ ಯಾವ ಥರ ಬೆಳವಣಿಗೆ ಮಾಡ್ತಾರೆ, ಆ ಇದ್ರ ಮೇಲೆ ಹಿರಿಯರಾದಂಥವರು ಟಿಕೆಟ್ ಅವ್ರಿಗೂ ಕೊಡ್ಬೋದು. ಯಾಕಂದರೆ ಅದು ಟಿಕೆಟ್ ಕೊಡೋ ವಿಚಾರದಲ್ಲಿ ನಾವು ಯಾರು ಇದರ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಅವರು ಮಾಹಿತಿ ತಗೊತಾರೆ ಯಾರು ಪಕ್ಷ ಈ ಈ ಕ್ಷೇತ್ರದಲ್ಲಿ ಪಕ್ಷ ಕಟ್ಟಿದ್ದಾರೆ, ಪಕ್ಷ ಯಾರು ಪಕ್ಷಕ್ಕೆ ದುಡಿದಿದ್ದಾರೆ, ಯಾವ ಥರ ಪಕ್ಷ ಕಟ್ಟಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಅವರು ಟಿಕೆಟ್ ಕೊಡ್ಬೋದು. ಈಗಾಗಲೇ ನಾಗರಾಜ ರೆಡ್ಡಿ ಅವ್ರಿಗೆ ಒಂದು ಟಿಕೆಟ್ ಅವ್ರಿಗೆ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರುಗಳಾದ ಭಾಸ್ಕರ್ ರೆಡ್ಡಿ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ ಮತ್ತಿತರರು ಹಾಜರಿದ್ದರು. ವಿ ರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಚಿಕ್ಕಬಳ್ಳಾಪುರ ನಗರಸಭಾ ವ್ಯಾಪ್ತಿಯ ಹಲವು ವಾರ್ಡ್ಗಳಲ್ಲಿ 15ನೇ ಹಣಕಾಸಿನ ಯೋಜನೆಯ ಅಡಿಯಲ್ಲಿ ಸುಮಾರು 28 ಲಕ್ಷ ರು ಅಭಿವೃದ್ಧಿ ಕಾಮಗಾರಿಗಳಿಗೆ ನಗರಸಭಾ ಅಧ್ಯಕ್ಷ ಡಿಎಸ್ ಆನಂದ್ ಬಾಬುರೆಡ್ಡಿ ಚಾಲನೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡ್ನ ತಿಮ್ಮಕ್ಕ ಲೇಔಟ್ನಲ್ಲಿ 4 ಲಕ್ಷ ರು ಸಿಸಿ ರಸ್ತೆ, 2 ಲಕ್ಷ ರುಗಳಲ್ಲಿ ಒಳಚರಂಡಿ ವ್ಯವಸ್ಥೆಯ ಕಾಮಗಾರಿಗಳು, 22ನೇ ವಾರ್ಡಿನಲ್ಲಿ 4 ಲಕ್ಷ ರು ಸಿಸಿ ರಸ್ತೆಗಳು, 27, 28, 8, 23ನೇ ವಾರ್ಡ್ಗಳಲ್ಲಿ 10 ಲಕ್ಷ ರುಗಳ ರಸ್ತೆಯ ಮರು ಡಾಂಬರೀಕರಣ, ಈ ಎಲ್ಲ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಹಣಕಾಸಿನ 15ನೇ ಹಣಕಾಸಿನ ಯೋಜನೆಯಲ್ಲಿ ಇವತ್ತು 5ನೇ ವಾರ್ಡಿನ ತುಮ್ಮಕ್ಕ ಲೇಔಟ್ ಬಡಾವಣೆಯಲ್ಲಿ 4 ಲಕ್ಷ ರೂಪಾಯಷ್ಟು ಸಿಸಿ ರಸ್ತೆ ಮತ್ತು 2 ಲಕ್ಷ ರೂಪಾಯಷ್ಟು ಚರಂಡಿ ಒಂದು ಕಾಮಗಾರಿಕೆ ಇವತ್ತು ಬಿದ್ದಿಪ್ಪಿದೆ. ನಮ್ಮ ಸದಸ್ಯರುಗಳು ಮತ್ತು ನಮ್ಮೆಲ್ಲ ಈ ವಾರ್ಡಿನ ಜನತೆ ಮತ್ತು ಇಂಜಿನಿಯರ್ಸ್ ಜೊತೆಗೂಡಿ ಇವತ್ತು ಈ ಕಾಮಗಾರಿಕೆ ಉದ್ಘಾಟನೆ ಚಾಲನೆ ಕೊಟ್ಟಿದ್ರು. ಅದೇ ರೀತಿ ಇವತ್ತು 22ನೇ ವಾರ್ಡಿನಲ್ಲಿಯೂ ಇವತ್ತು 4 ಲಕ್ಷದ ಸಿಸಿ ರಸ್ತೆ ಮತ್ತು 28, 27 ಮತ್ತು 8 ಈ 3 ವಾರ್ಡು ಮತ್ತು 23ನೇ ವಾರ್ಡು 4 ವಾರ್ಡುಗಳಲ್ಲಿ ಇವತ್ತು 10 ಲಕ್ಷ ರೂಪಾಯಷ್ಟು ಡಾಂಬರೀಕರಣ ಮರು ಡಾಂಬರೀಕರಣ ಅದಕ್ಕೂ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇವತ್ತು ನಗರದ ವಿವಿಧ ಅನೇಕ ವಾರ್ಡುಗಳಲ್ಲಿ ಇನ್ನು ನಾಳೆಯಿಂದ ಮತ್ತು ಇವತ್ತಿನ ಸ್ಟಾರ್ಟಾಗಿ ಈ ವಾರದಲ್ಲಿ ಪೂರ್ತಿ ವಾರ ಪೂರ್ತಿ ನಾವು ಕಾಮಗಾರಿಗಳನ್ನು ಚಾಲನೆ ಕೊಡುವ ಮುಖಾಂತರ ಇವತ್ತು ನಗರ ಅಭಿವೃದ್ಧಿ ಮಾಡಲು ನಮ್ಮ ಸಚಿವರಾದಂಥ ಸುಧಾಕರಣ ಅವರ ಮಾರ್ಗದರ್ಶನದಲ್ಲಿ ನಗರವನ್ನು ಸ್ವಚ್ಛತೆ ಮತ್ತು ಅಭಿವೃದ್ಧಿ ಒಳ್ಳೆಯ ಮಾದರಿ ನಗರವನ್ನು ಮಾಡಲು ಇವತ್ತು ಎಲ್ಲ ಎಲ್ಲರೂ ಸದಸ್ಯರು ಮತ್ತು ನಮ್ಮೆಲ್ಲ ಸಾರ್ವಜನಿಕರು ಕೈ ಜೋಡಿಸಿ ಪಣ ತೊಟ್ಟು ಇವತ್ತು ಕೆಲಸ ಮಾಡ್ತಾಯಿದ್ದಾರೆ.
ಇನ್ನು ಅನೇಕ ವಾರ್ಡ್ಗಳ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನು ಒಂದು ವಾರದಲ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ನಗರದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ನಗರಸಭಾ ಸದಸ್ಯರು ಸಿಬ್ಬಂದಿಯವರು ಸೇರಿ ಮಾದರಿ ನಗರವನ್ನಾಗಿ ಮಾಡುವುದೇ ನಮ್ಮ ಗುರಿ ಎಂದು ತಿಳಿಸಿದ್ದಾರೆ. ನಗರದ ಅಭಿವೃದ್ಧಿ ವಿಚಾರದಲ್ಲಿ ಸಚಿವರು ನಗರಸಭೆ ಅಧ್ಯಕ್ಷರು ನನಗೆ ಸಾರ್ವಜನಿಕರು ನೀಡಿರುವ ಆಶೀರ್ವಾದದಿಂದ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಶ್ರಮಿಸುತ್ತಿದ್ದೇನೆ. ಹೀಗೆಂದು 5ನೇ ವಾರ್ಡ್ನ ನಗರಸಭಾ ಸದಸ್ಯರಾದ ಜೆ ನಾಗರಾಜ್ ತಿಳಿಸಿದ್ದಾರೆ. ವಿಚಾರವಾಗಿ ಬಹಳಷ್ಟು ದಿನಗಳಿಂದ ನಮ್ಗೆ ಬೇಡಿಕೆ ಇಟ್ಟಿದ್ದರು ಸಾರ್ವಜನಿಕರು. ಅದೇ ವಿಚಾರವಾಗಿ ಅಧ್ಯಕ್ಷರ ಗಮನಕ್ಕೆ ತಂದಾಗ ಅವರು ಈಗಾಗಲೇ ನಮಗೆ ಅನುಕೂಲ ಮಾಡಿಕೊಟ್ಟು ಸಿ ರಸ್ತೆ ಇವತ್ತು ಗುದ್ದಲಿ ಪೂಜೆ ನಡೀತಾ ಇದೆ, ಇವತ್ತಿಂದನೇ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಎಲ್ಲಿ ಚರಂಡಿಗಳ ವ್ಯವಸ್ಥೆ ಹದಗೆಟ್ಟಿತ್ತು ಅಲ್ಲೂ ಕೂಡ ಆ ಬೇಡಿಕೆ ಇಟ್ಟಾಗ ಅದು ಕೂಡ ಕನಿಷ್ಠ ಪಕ್ಷ ಒಂದು 160 ಮೀಟ್ರ್ ಡ್ರೈನು ಅಳವಡಿಸ್ಕೊಡಲು ಅಧ್ಯಕ್ಷರು ಅನುವು ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಮಾನ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅಣ್ಣ ಅವರು ನಗರೋತ್ಥಾನ ಫೇಸ್ 4ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹಲವಾರು ಕಾಮಗಾರಿಗಳ ಬಗ್ಗೆ ಡಿ ಪಿ ಆರ್ ರೆಡಿ ಮಾಡಲಿಕ್ಕೆ ಹೇಳಿದ್ದಾರೆ. ನಮ್ಮ ವಾರ್ಡಲ್ಲಿ ಕೂಡ ತಿಮ್ಮಕ್ಕಲ್ಲಿ ಬಡಾವಣೆ ಆಗಿರ್ಬೋದು, ಪೊಲೀಸ್ ಕ್ವಾರ್ಟರ್ಸಲ್ಲಿ ಆಗಿರ್ಬೋದು, ಇನ್ನು ಪ್ರಶಾಂತ್ ನಗರ ಹಲವಾರು ಅಡ್ಡ ರಸ್ತೆಗಳೆಲ್ಲನೂ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಡಿ ಪಿ ಆರ್ ರೆಡಿ ಮಾಡ್ತಾ ಇದ್ದಾರೆ. ನಿಜವಾಗಲೂ ಅಭಿವೃದ್ಧಿ ವಿಚಾರದಲ್ಲಿ ಅಧ್ಯಕ್ಷ ಆಗಿರ್ಬೋದು, ಸಚಿವರಾಗಿರ್ಬೋದು, ನನಗೆ ಜನ ಕೊಟ್ಟಿರೋ ಆಶೀರ್ವಾದದಿಂದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ವಾರ್ಡ್ನ ಮುಖಂಡರುಗಳು ಕೆಂಪಣ್ಣ, ವಿಜಯಕುಮಾರ್, ಮುದ್ದುಗಂಗಪ್ಪ, ಮಸ್ತಾನ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೆನರಾ ಬ್ಯಾಂಕ್ ಸಾಲ ವಿತರಣೆಯಲ್ಲಿ ಸರಳೀಕರಣಗೊಳಿಸಿದೆ. ಮನೆ, ವಾಹನ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸಾಲ ವಿತರಣೆ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯಲ್ಲಿರುವ ಎಲ್ಲ ಕೆನರಾ ಬ್ಯಾಂಕ್ಗಳ ವ್ಯವಸ್ಥಾಪಕರು, ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಮ್ಯಾನೇಜರ್ ಬಸವರಾಜ್ ಎಲ್ಲರೂ ಆಯೋಜಿಸಿರುವ ಇವತ್ತಿನ ರೀಜನಲ್ ರಿಟೇಲ್ ಕಾರ್ನಿವಲ್ ಕಾರ್ಯಕ್ರಮದಲ್ಲಿ ಸುಮಾರು 25-30 ಜನರಿಗೆ ವಿವಿಧ ಯೋಜನೆಗಳಲ್ಲಿ 1.5 ಕೋಟಿ ರೂ ಸಾಲ ವಿತರಣೆ ಮಾಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚದಲಾಪುರ ಕ್ರಾಸ್ನಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಇಂದು ಲೀಡ್ ಬ್ಯಾಂಕ್ ಸಿಬಿಆರ್ಟಿಸಿ ಆಶ್ರಯದಲ್ಲಿ ಸಾಲ ವಿತರಣೆ ಮಾಡುವ ಮೇಳ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯಲ್ಲಿನ ಕೆನರಾ ಬ್ಯಾಂಕ್ ಎಲ್ಲ ಶಾಖೆಗಳ ವ್ಯಾಪ್ತಿಯಲ್ಲಿ ಆಯ್ದ ಫಲಾನುಭವಿಗಳಿಗೆ ವಿದ್ಯಾಭ್ಯಾಸ, ವಾಹನ, ಪೆನ್ಷನ್ ಮತ್ತು ಗುಡಿ ಕೈಗಾರಿಕೆ ಅಭಿವೃದ್ಧಿಗೆ ಸುಮಾರು 3.5 ಕೋಟಿ ಸಾಲ ಮಂಜೂರಾತಿ ಪತ್ರ ವಿತರಿಸಲಾಯಿತು. ರೀಜನಲ್ ರಿಟೇಲ್ ಕಾರ್ನಿವಲ್ ಮೇಳ ಉದ್ಘಾಟಿಸಿದ ಡಿಜಿಎಂ ಪಾರ್ಶ್ವನಾಥ್ ಮಾತನಾಡಿ, ಕೆನರಾ ಬ್ಯಾಂಕ್ ಈಗ ಹೆಚ್ಚೆಚ್ಚು ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಸಾಲ ಸೌಲಭ್ಯ ಒದಗಿಸುತ್ತಿದೆ. ಕೇಂದ್ರ ಸರ್ಕಾರ ಗುರುತಿಸಿರುವ PMGSY, PMEGP ಹಾಗೂ ಇತರೆ ಯೋಜನೆಗಳಿಂದ ಸಬ್ಸಿಡಿ ಲೋನ್ ವಿತರಣೆ ಮಾಡಲಾಗುತ್ತಿದೆ ಎಂದರು. ರಿಟೇಲ್ ಕಾರ್ನಿವಲ್ ಅಂತ ಮಾಡ್ತೇವೆ, ರಿಟೇಲ್ ಉತ್ಸವ ಅಂತ ಹೇಳ್ತೀವಿ. ಇದು ಇಡೀ ನಮ್ಮ ಕರ್ನಾಟಕ ಮತ್ತು ದೇಶಾದ್ಯಂತ ನಡೀತಾ ಇದೆ. ಎಸ್ಪೆಷಲಿ ಕರ್ನಾಟಕ ಮತ್ತು ಬೆಂಗಳೂರಿನಲ್ಲಿ ಇದಕ್ಕೆ ಒತ್ತು ಕೊಟ್ಟು ನಮ್ಮ ಗ್ರಾಹಕರನ್ನು ನಾವು ರೀಚ್ ಮಾಡ್ಬೇಕಂತೇಳಿ ಎಲ್ಲ ಡಿಸ್ಟಿಕ್ ಪ್ಲೇಸು ಮತ್ತು ಎಲ್ಲ ತಾಲೂಕು ಪ್ಲೇಸು ಈವನ್ ಹುಬ್ಬಳ್ಳಿ ಮಟ್ಟದಲ್ಲಿ ಸಹಿತ ಈ ಏನು ರಿಟೇಲ್ ಅಂತ ಹೇಳ್ತೀವಿ, ಹೌಸಿಂಗ್ ಲೋನ್ ಇರ್ಬೋದು, ಎಜುಕೇಷನ್ ಲೋನ್ ಇರ್ಬೋದು, ಮತ್ತು ನಮ್ಮ ವೆಹಿಕಲ್ ಲೋನ್ ಇರ್ಬೋದು, ಇವೆಲ್ಲ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಜನರಿಗೆ ರೀಚ್ ಆಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದು ಸುಮಾರು ಫಲಪ್ರದವಾಗಿದೆ, ಎಲ್ಲ ಕಡೆ ಸಕ್ಸಸ್ ಆಗ್ತಾ ಇದೆ, ಜನರು ಸ್ಪಂದನೆ ಕೊಡ್ತಾ ಇದ್ದಾರೆ, ಮತ್ತು ಕೆನರಾ ಬ್ಯಾಂಕ್ನ ಏನು ಬಡ್ಡಿ ಕಡಿಮೆ ಇದೆ ಅದು ಕಡಿಮೆ ಬಡ್ಡಿ ದರ ಇದೆ ಅದಕ್ಕೆ ಸ್ಪಂದನೆ ಕೊಟ್ಟು ಜನಗಳು ಬರ್ತಾ ಇದ್ದಾರೆ. ಸರ್, ಈಗ ಸಾಕಷ್ಟು ಜನ ಅರ್ಜಿಗಳು ಹಾಕ್ಕೊಂಡಿದ್ದೀವಿ, ನಿಮ್ಗೆ ಹಾಲು ಒಂದು ಬೇಕು ಇನ್ನೊಂದು ಬೇಕು, ನೀವು ವರ್ಷಕ್ಕೊಂದ್ಸರಿ ಒಂದು ಹಬ್ಬ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವೇ ಅರ್ಜಿಗಳನ್ನ ಸೆಲೆಕ್ಟ್ ಮಾಡಿ ಒಂದಷ್ಟು ಜನಕ್ಕೆ ಕೊಟ್ಬಿಟ್ಟು ಸುದ್ದಿ ಮಾಡ್ಕೊಳ್ತೀವಿ. ಇಲ್ಲ ಇಲ್ಲ, ಈಗ ಏನಾಗಿದೆ ಅಂದರೆ ಅದಕ್ಕೋಸ್ಕರ ಗೌರ್ಮೆಂಟ್ ಈಗ ನ್ಯಾಷನಲ್ ಪೋರ್ಟಲ್ ಅಂತ ಮಾಡಿಬಿಟ್ಟಿದ್ದಾರೆ. ಏನೇ ಸ್ಕೀಮ್ ಇರಲಿ, ಯಾವುದೇ ಸ್ಕೀಮ್ ಇರಲಿ, ಆ ನ್ಯಾಷನಲ್ ಪೋರ್ಟಲ್ ಯಾವುದೇ ವ್ಯಕ್ತಿ ಅದರಲ್ಲಿ ಹಾಕಿದರೆ ಒಂದ ಕೊಡಬೇಕು, ಅವನು 15 ದಿವಸದೊಳಗೆ ಕೊಡಬೇಕು, ಇಲ್ಲ ರಿಜೆಕ್ಟ್ ಮಾಡಬೇಕು. ರಿಜೆಕ್ಟ್ ಮಾಡೋದ್ರಿಂದ ಅದಕ್ಕೆ ಕಾರಣ ಬರೀಬೇಕು, ಏನಕ್ಕೆ ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಅಷ್ಟೊಂದು ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದಾರೆ. ಆ ರೀತಿ ಯಾರಿಗೆ ಬೇಕು ಅವ್ರು ಕೊಡೋದು, ಇದು ದಿನಂಪ್ರತಿ ಆಗ್ತಾ ಇದೆ. ಲೋನ್ ಕೊಡೋದೇನು, ಇದೊಂದು ನಿಮಗೆ ಜನರಿಗೆ ರೀಚ್ ಆಗಲಿ ಅಂತ ಬಂದಿದೆ ಹೊರತು, ನೀವು ಬ್ರಾಂಚ್ಗಳಿಗೆ ಹೋದರೆ ದಿನಂಪ್ರತಿ ಲೋನ್ ಕೊಡೋದು ನಡೀತಾ ಇದೆ. ಪ್ರತಿ ದಿವಸ ಆ್ಯಾವರೇಜ್ ನಮ್ಮ ಸರ್ಕಲ್ನಲ್ಲಿ 5-6 ಲೋನ್ ಕೊಡ್ತಾರೆ ಪ್ರತಿ ಬ್ರಾಂಚು. ಆ್ಯಾವರೇಜ್ ಆಗಿ ನೋಡಿದರೆ ನಮ್ಮದು 700 ಬ್ರಾಂಚ್ ಈ ಬೆಂಗಳೂರು ಸರ್ಕಲ್ನಲ್ಲಿ, ಪ್ರತಿ ಬ್ರಾಂಚ್ ನೋಡಿದ್ರೆ 5-6 ಲೋನ್ ಕೊಡ್ತಾ ಇದ್ದಾರೆ ಪ್ರತಿ ದಿವಸ. ಡಿವಿಜನಲ್ ಮ್ಯಾನೇಜರ್ ಗಾಯತ್ರಿ, ಮಾರ್ಗದರ್ಶಿ ಬ್ಯಾಂಕ್ ಮ್ಯಾನೇಜರ್ ಬಸವರಾಜ್, ಕೆನರಾ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ಸುರೇಶ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗಾರ್ಮೆಂಟ್ ಮಿನಿಬಸ್ ವಾಹನದ ಚಾಲಕ ಕುಡಿದ ಆಮಲಿನಲ್ಲಿ ಅತಿ ವೇಗ ಮತ್ತು ಅಜಾಗರೂಕತೆಯ ಚಾಲನೆಯಿಂದ ರಾಜ್ಯದ ಹೆದ್ದಾರಿಯಲ್ಲಿ ಚಲ್ಲಾಟ ಆಡಿದ ಪರಿಣಾಮ ಮಿನಿಬಸ್ 3 ಪಲ್ಟಿ ಹೊಡೆದು 15 ಮಹಿಳಾ ಕಾರ್ಮಿಕರಿಗೆ ಗಂಭೀರ ಗಾಯ ಆಗಿರುವಂತಹ ಘಟನೆ ಕೊರಟಗೆರೆಯಲ್ಲಿ ನಡೆದಿದೆ. ಕೊರಟಗೆರೆ ತಾಲೂಕು ಕೋಳಲ ಹೋಬಳಿ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಐಕೆ ಕಾಲೋನಿ ಸಮೀಪದ ರಾಜ್ಯ ಹೆದ್ದಾರಿಯಲ್ಲಿ ಟೆಕ್ಸ್ಪೋರ್ಟ್ಸ್ ಗಾರ್ಮೆಂಟ್ಸ್ ಮಿನಿ ಬಸ್ ಪಲ್ಟಿ ಹೊಡೆದಿದೆ. ಮಿನಿ ಬಸ್ ಪಲ್ಟಿ ಹೊಡೆದ ನಂತರ ಕುಡಿದ ಅಮಲಿನಲ್ಲಿದ್ದ ಗಾರ್ಮೆಂಟ್ಸ್ ಬಸ್ ಚಾಲಕ ನಾಗಣ್ಣ ಎಂಬಾತ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಬೆಂಗಳೂರು ನಗರದ ಸಮೀಪ ಮಾಕಳಿದುರ್ಗದ ಟೆಕ್ಸ್ಪೋರ್ಟ್ಸ್ ಗಾರ್ಮೆಂಟ್ಸ್ ಕೊರಟಗೆರೆ ಪಟ್ಟಣ ಮತ್ತು ಗ್ರಾಮೀಣದಿಂದ ಪ್ರತಿನಿತ್ಯ 30ಕ್ಕೂ ಅಧಿಕ ಮಹಿಳಾ ಕಾರ್ಮಿಕರು ತೆರಳುತ್ತಾರೆ.
ಹನ್ನೆರಡರಿಂದ ಹದಿನೈದು ಜನ ಪ್ರಯಾಣಿಸುವ ಮಿನಿ ಬಸ್ನಲ್ಲಿ ಮೂವತ್ತಕ್ಕೂ ಅಧಿಕ ಕಾರ್ಮಿಕರ ಸಂಚಾರವೇ ಸಮಸ್ಯೆಯಾಗಿ ಪರಿಣಮಿಸಿದೆ. ಐಕೆ ಕಾಲೋನಿ ಬಳಿಯ ರಾಜ್ಯ ಹೆದ್ದಾರಿಯಲ್ಲಿ ಅತಿವೇಗದಿಂದ ಬರುತ್ತಿದ್ದ ವೇಳೆ ಚಾಲಕನಿಗೆ ಕಾರ್ಮಿಕರು ನಿಧಾನವಾಗಿ ವಾಹನ ಚಲಾಯಿಸುವಂತೆ ಮನವಿ ಮಾಡಿದರೂ ಸಹ ಕಾರ್ಮಿಕರ ಮಾತನ್ನ ಕೇಳದೆ ವೇಗವಾಗಿ ಚಲಿಸಿದ ಪರಿಣಾಮ ಕಾರನ್ನು ತಪ್ಪಿಸಲು ಹೋಗಿ ರಸ್ತೆಯಿಂದ ಕೆಳಗೆ ಬಿದ್ದು ಮೂರು ಪಲ್ಟಿ ಹೊಡೆದಿದೆ. ಗಾರ್ಮೆಂಟ್ಸ್ ವಾಹನಗಳ ಪರಿಶೀಲನೆ ನಡೆಸಬೇಕಾದ ಸಾರಿಗೆ ಇಲಾಖೆಯ ಕಾಣೆಯಾಗಿರುವುದೇ ಅಪಘಾತಗಳ ಸಂಖ್ಯೆ ಹೆಚ್ಚಾಗಲು ಪ್ರಮುಖ ಕಾರಣವೆಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ರಾಜ್ಯ ಹೆದ್ದಾರಿಯಲ್ಲಿ ತಿಂಗಳಿಂದ ಐದಾರು ಅಪಘಾತ ಆದರೂ ಸಹ ಕ್ರಮ ಕೈಗೊಳ್ಳುವಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿ ವರ್ಗ ಸಂಪೂರ್ಣ ವಿಫಲವಾಗಿದೆ. ಹೀಗೆ ಮುಂದೆ ಸ್ಥಳೀಯರ ಆಗ್ರಹವಾಗಿದೆ. ಸ್ಥಳೀಯರ ಸಹಾಯದಿಂದ 15ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರನ್ನು ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಸಾರ್ವಜನಿಕ ಆಸ್ಪತ್ರೆಗೆ ತುರ್ತು ವಾಹನಗಳ ಮೂಲಕ ಕಳುಹಿಸಿರುವ ಘಟನೆ ನಡೆದಿದೆ. ಸ್ಥಳಕ್ಕೆ ಕೋಲಾಲ ಪಿಎಸ್ಐ ಮಹಾಲಕ್ಷ್ಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೋಲಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಲ್ಲಿ ಒಂದ್ ಕಾರ್ ಏನೋ ಮುಂದೆ ಬಂತು, ಅದನ್ನ ಇದ್ ಮಾಡಕ್ ಹೋಗ್ಬಿಟ್ಟು ಸಡನ್ ಆಗಿ ಯಾವಾಗ ಎಳದ್ ಬಿಡ್ಲಿ ಮಣ್ಣು ಹೊಡ್ಕೊಂಡು ಹೋಗ್ಬಿಡ್ತಲ್ವಾ, ಗಾಡಿ ತುಂಬಿ ಸಿಗ್ಲಿಲ್ಲ, ಪಲ್ಟಿ ಹೊಡಿತ ಒಂದೂವರೆ ಪಲ್ಟಿ ಹೊಡೆದ್ಬಿಡ್ತು. ಎಷ್ಟ್ ಜನ ಇದ್ರ ಅಕ್ಕ? ಅಣ್ಣ ಅಲ್ಲಿಗೆ ಹನ್ನೊಂದ್ ಜನನ ಹನ್ನೆರಡ್ ಜನನ ಇದ್ವಿ. ಅಷ್ಟು ಅದ್ರಲ್ಲಿ ನೆಲ್ಮಕ್ಳು ಟೋಲ್ ಹತ್ರ ಅಲ್ಲಿ ಒಂದ್ ಸ್ವಲ್ಪ ಒಳಗಡೆ ಹೋಗಿ ಇಳಿಸ್ ಬಂದಿ ಒಂದ್ ಹತ್ತು ಜನನ. ಎಷ್ಟು ಜನ? ಇಪ್ಪತ್ತ ಎಷ್ಟು ಫ್ಯಾಕ್ಟ್ರಿಗೆ ಹೋಗೋದು? ಯಾವ ಫ್ಯಾಕ್ಟ್ರಿಗೆ ಅಕ್ಕ? ನಿಮ್ಮ ಹೆಸರೇನಕ್ಕ? ಯಾವ್ರು? ಏನ್ ಕೆಲಸ ಮಾಡ್ತೀರ ಫ್ಯಾಕ್ಟ್ರಿಲಿ? ಟೈಲರ್ ಫ್ಯಾಕ್ಟ್ರಿ. ಯಾವ ಫ್ಯಾಕ್ಟ್ರಿ ಅದು? ಮಾಕ್ಲಿ. ಮಾಕ್ಲಿ. ಡೈವರ್ ಹೆಸರೇನ ಗೊತ್ತಾಕ? ಯಾವ್ರು ಅವ್ರದ್ದು? ಹೇಗಾಯ್ತದೆ ಹಿಂದೆಗಡೆ ಜಯಿಸಬೇಕು? ಯಾರು ನಿಮ್ಮ ಡ್ರೈವರ್? ಟಿ ಟಿ ಡ್ರೈವರ್. ಎಷ್ಟು ಜನ ಇದ್ರಿ ನೀವು ಟಿ ಟಿಲಿ? ನಾವು 27 ಜನ ಬರೋದ ಗಾಡಿನಲ್ಲಿ. 7 ಜನ ಇಳ್ಕೊಂಡಿದ್ರು. ಎಷ್ಟು ಜನ ಏಟ್ ಆಗಿದೆ ಈಗ? ಎಲ್ರಿಗೂ ಏಟ್ ಆಗಿದೆ. ಡ್ರೈವರ್ ಇದಾನಾ ಇಲ್ವಾ? ಡ್ರೈವರ್ ಇಳಿದೋಡೋಗಿದ್ದಾನಾ? ಅವನಿಗೇನಾಗಿಲ್ಲ. ಸೊ ಈಗ ಎಷ್ಟು ಜನ? 20 ಜನ ಏಟ್ ಆಗಿದೆಯಾ? ಮೂರ್ತಿ, ಅಮುಕ್ ಟಿವಿ, ಕೊರಟಗೆರೆ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.